ಗೀತಾ ಇಲ್ಲಿ ಕಾಲಿಡು. ಯಾಕೆ ಮಾವ? ಇದು ಹೇಳ್ತೀನಿ. ಇವತ್ ಸಂತೆ ಹೋಗಿದ್ದಲ್ಲ, ಬರ್ಬೇಕಾದ್ರೆ ಅಂಗಡಿಲಿ ಗೆಜ್ಜೆ ನೋಡಿದೆ, ನಿನ್ ಜ್ಞಾಪಕ ಬಂತು, ತಂದೆ. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಇನ್ನೊಂದು ಗೆಜ್ಜೆ ಎಲ್ಲಿ ಮಾವ? ಅದು ಅಂಗಡಿಯವನು ಜೋಡಿಗೆ 400 ರೂಪಾಯಿ ಅಂತ, ನನ್ ಕೇಳಿದ್ದು 200 ರೂಪಾಯಿ, ಅದಕ್ಕೆ ಒಂದೇ ಗೆಜ್ಜೆ ತಂದೆ. ಏನ್ ಮಾವ, ಒಂದ್ ಗೆಜ್ಜೆ ಯಾರಾದ್ರೂ ತರ್ತಾರ? ಆ ಅಂಗಡಿಯವನಿದೆ ಮತ್ ಕೇಳ್ದ, ಆದ್ರೆ ನಾನ್ ಎಷ್ಟ್ ಬುದ್ಧಿವಂತ ಅಂತ ಆ ಅಂಗಡಿ ಅವನಿಗೆ ಇನ್ನೂ ಗೊತ್ತಿಲ್ಲ. ಬುದ್ಧಿವಂತ. ಮತ್ತಿನ್ನೇನು? ಜೋಡಿ ಗೆಜ್ಜೆಲ್ಲಿ ಒಂದ್ ಗೆಜ್ಜೆ ನಾನ್ ತಂದಿದ್ದೀನಿ, ಮಿಕ್ಕಿದ ಒಂಟಿ ಗೆಜ್ಜೆನ ಬೇರೆ ಯಾರು ತಗೋತಾರೆ? ಆಮೇಲೆ 200 ರೂಪಾಯಿ ತಗೊಂಡ್ ಹೋಗಿ ಆ ಗೆಜ್ಜೆನ ತಂದು ನಿನಗೆ ಹಾಕ್ತೀನಿ. ನಾನೇನು ನಿನ್ನ ಬೇಡವಾದೆ? ನಾನು ಹಾಕಿದ ಗೆಜ್ಜೆನು ಬೇಡವಾಯ್ತಾ? ಇಲ್ಲ ಮಾವ, ಇದು ನೀನ್ ಕಟ್ಟಿದ ಗೆಜ್ಜೆ ಅಲ್ಲ, ಇನ್ನೊಂದು ಗೆಜ್ಜೆ. ಇದು ನಿನ್ ಕೈಯಾರನೇ ಕಟ್ಟಿಸ್ಕೋಬೇಕು ಅಂತ ತಗೊಂಡ್ ಬಂದೆ. ಈ ಗೆಜ್ಜೆ ಕಟ್ಟೋಕೆ ಕೂಲಿ ಎಷ್ಟ್ ಕೊಡ್ತೀಯ? ಹಾಗೆಲ್ಲ ಮಾತಾಡ್ಬೇಡ ಮಾವ, ದಯವಿಟ್ಟು ನನ್ ಕ್ಷಮಿಸ್ಬಿಡು. ಅವತ್ ನಾನು ಹಾಗೆ ಮಾತಾಡಿದ್ದು ತಪ್ಪೇ. ಇದ್ರಲ್ಲಿ ನಿನ್ ತಪ್ಪೇನಿಲ್ಲ. ಒಬ್ಬ ಶ್ರೀಮಂತರ ಮಗಳು ತನ್ ಮನೆ ಕೆಲಸ ಜೊತೆ ಹೇಗ್ ಮಾತಾಡ್ಬೇಕೋ ಹಾಗೆ ಮಾತಾಡಿದ್ಯ. ಇದರಿಂದ ನನಗೇನ್ ಬೇಜಾರಿಲ್ಲ, ತಪ್ಪೆಲ್ಲ ನಂದೇ ಮಾವ. ಅವತ್ ನಾನ್ ನಿನ್ ಪರವಾಗಿ ಮಾತಾಡಿದ್ರೆ ಆ ಕೋಪದಲ್ಲಿ ಅಪ್ಪ ನಿನಗೇನಾದ್ರೂ ಹೆಚ್ಚು ಕಮ್ಮಿ ಮಾಡ್ಬಿಡ್ತಾರನ್ನೋ ಭಯದಿಂದ ನಾನು ಹಾಗೆ ಮಾತಾಡ್ದೆ. ದಯವಿಟ್ಟು ನನ್ನ ಅರ್ಥ ಮಾಡ್ಕೊ ಮಾವ. ಈಗಾಗಲೇ ಅಕ್ಕನಿಂದ ದೂರ ಆಗಿ ನಾನು ಅರ್ಧ ಸತ್ತಿದ್ದೀನಿ. ನನ್ನ ಪೂರ್ತಿ ಸಾಸಕ್ ನೋಡ್ಬೇಡ. ನನ್ನ ನಂಬು ಮಾವ, ನನ್ನ ಮನಸ್ಸು ತಿಳಿ ನೀರಿದ್ದ ಹಾಗೆ, ಅದರಲ್ಲಿ ನಿನ್ನ ಬಿಂಬ ಮಾತ್ರ ಕಾಣೋದು. ನಿನ್ ಕೈ ಮುಗಿದು ಕೇಳ್ಕೊತೀನಿ, ಮತ್ತೆ ನನ್ನ ನೋಡಕ್ ಪ್ರಯತ್ನ ಮಾಡ್ಬೇಡ. ಗೀತಾ, ಅಜ್ಜಿ, ನೋಡ್ದ ಅಜ್ಜಿ ಮಾವ ಹೇಗಂತಾನೆ, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ನೋಡಮ್ಮ, ಇದ್ರಲ್ಲಿ ನಿನ್ ತಪ್ಪೇನಿಲ್ಲ, ನಾನೆಲ್ಲ ಕೇಳಿಸ್ಕೊಂಡೆ, ನೀನ್ ಅಳಬೇಡ. ಮಗ ಸಮಾಧಾನ ಮಾಡ್ಕೋವಾ, ಈ ಕಷ್ಟ ಕಣ್ಣೀರು ಅನ್ನೋದು ಯಾವತ್ತೂ ಶಾಶ್ವತ ಅಲ್ಲವ್ವ, ಒಳ್ಳೆ ಕಾಲ ಬಂದೇ ಬರ್ತದೆ. ಯಾವಾಗ? ಅದನ್ನ ಅವನೇ ತೀರ್ಮಾನ ಮಾಡ್ತಾನೆ. ಏ, ಅವನೇನ್ರಿ ತೀರ್ಮಾನ ಮಾಡೋದು, ನಾನ್ ತೀರ್ಮಾನ ಮಾಡ್ತೀನಿ. ನಡಿಯಮ್ಮ, ನಿನಗೆ ಒಂದು ವಿಷಯ ಹೇಳ್ಬೇಕಾಗಿತ್ತು. ಏನಜ್ಜಿ? ಏನಿಲ್ಲ, ಆ ನೀರ್ನಲ್ಲಿ ನಂಗೇನೋ ಕಾಣಿಸ್ತಾ. ಅದೇನು? ಏಯ್ ಪೆದ್ದಿ, ಮುಳುಗು. ಅಯ್ಯೋ, ಯಾಕಜ್ಜಿ ನನ್ ತಳ್ದೆ? ಅವನ್ ಬರ್ಬೇಕು ಬೇಡವಾ? ಬರ್ಬೇಕು. ಮುಳುಗು ರಾಜೋ, ಮುಳುಗು. ಅವಳು ಮುಳುಗೋಗ್ತಾ ಇದ್ದಾಳೆ, ಬೇಗ ಬಾರೋ. ನಾನ್ ಕಾಪಾಡ್ತೀನಿ. ಏನ್ ಮಾಡ್ತೀರಾ? ಕಾಪಾಡ್ತೀನಿ ಕಡೆ, ಪಾಪ ಮುಳುಗ್ತಾವಳೆ. ಏ ಬನ್ರಿ ಕಡೆ ಬನ್ರಿ, ಹಾವು ಅಂದ್ರೆ ಆಕಾಶ ನೋಡ್ತೀರ. ರಾಜು ಬಂದು ಕಾಪಾಡೋಳ. ನಿಮ್ಮ ಅಕ್ಕನ ಮಗಳು ಕಣೋ ನೀರಿಗೆ ಬಿದ್ದೋದ್ಲು. ಹ್ಮ್,
ಏನ್ ನೋಡ್ತಾ ಇದ್ದೀರಿ? ಬನ್ರಿ.